ರಾಜ್ಯದಲ್ಲಿ ಹೆಚ್ಚುತ್ತಾ ಇದೆ ಕೊರೋನಾ ಒಮೈಕ್ರಾನ್ ಸೋಂಕಿನ ಸಂಖ್ಯೆ. ಕೊರೋನಾ ನಿಯಂತ್ರಣ ಮಾಡುವುದಕ್ಕೆ ಸರ್ಕಾರ ಕೂಡ ಸಜ್ಜಾಗಿದೆ. ಲಾಕ್ಡೌನ್ ಬಗ್ಗೆ ಇವತ್ತೇ ನಿರ್ಧಾರವನ್ನ ಕೈಗೊಳ್ಳೋ ಸಾಧ್ಯತೆ ಇದೆ. ದಿನದಿಂದ ದಿನಕ್ಕೆ ಸೋಂಕು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಕೊರೋನಾ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಕೂಡ ಸಜ್ಜಾಗಿದ್ದು ಇವತ್ತು ಲಾಕ್ಡೌನ್ ಭವಿಷ್ಯ ನಿರ್ಧಾರ ಆಗುತ್ತೆ. ಇಂದು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಿಎಂ ಸಭೆಯನ್ನ ಮಾಡಲಿದ್ದಾರೆ. ಸಂಜೆ 6 ಗಂಟೆಗೆ ಬೆಂಗಳೂರಿನಲ್ಲಿ ಈ ಒಂದು ಸಭೆ ನಡೆಯಲಿದೆ. ತಜ್ಞರ ಸಲಹೆ ಬಗ್ಗೆ ಮಹತ್ವದ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಸಭೆಯಲ್ಲಿ ತಜ್ಞರ ಸಲಹೆ ಜಾರಿ ಮಾಡುವ ಸಂಬಂಧ ಸಿಎಂ ಅವರ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ. ಆರೋಗ್ಯ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳ ಜೊತೆ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಕಲಬುರಗಿಯಿಂದ ಬಂದ ಕೂಡಲೇ ಅಧಿಕಾರಿಗಳ ಸಭೆಯನ್ನ ನಡೆಸಲಾಗುತ್ತೆ. ಮುಂಬೈ ಮಾದರಿಯಂತೆ ರಾಜ್ಯದಲ್ಲೂ ಕೂಡ ಲಾಕ್ಡೌನ್ ಮಾಡೋ ಸಾಧ್ಯತೆ ಇದೆ. ಇಂದಿನ ತಜ್ಞರ ಸಭೆಯ ವರದಿಯನ್ನ ಆಧರಿಸಿ ಗುರುವಾರ ಸಭೆಯನ್ನ ನಡೆಸಲಿದ್ದಾರೆ. ಗುರುವಾರ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಇವತ್ತು ಒಂದು ಸುತ್ತಿನ ಸಭೆಯನ್ನ ನಡೆಸಲಾಗುತ್ತೆ, ಮತ್ತೆ ಗುರುವಾರ ಸಭೆಯನ್ನ ನಡೆಸಿ ಅವತ್ತೇ ನಿರ್ಧಾರವನ್ನ ಪ್ರಕಟ ಮಾಡೋ ಸಾಧ್ಯತೆ ಇದೆ. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರ ಜೊತೆಗೆ ಒಮೈಕ್ರಾನ್ ಸೋಂಕು ಕೂಡ ಬಹಳ ವೇಗವಾಗಿ ಹರಡ್ತಾ ಇರುವಂಥದ್ದು. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೋಂಕಿನ ಪ್ರಮಾಣ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ, ಸೋಂಕನ್ನ ಕಂಟ್ರೋಲ್ಗೆ ತರೋ ನಿಟ್ಟಿನಲ್ಲಿ ಮತ್ತೆ ಈಗ ಲಾಕ್ಡೌನ್ ಅನಿವಾರ್ಯ ಅನ್ನುವಂಥ ಒಂದು ಸಿಚುವೇಶನ್ ಸೃಷ್ಟಿಯಾಗಿರುವಂಥದ್ದು. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಸೆಮಿ ಲಾಕ್ಡೌನ್, ಲಾಕ್ಡೌನ್ ರೀತಿಯಲ್ಲಿ ಅವರಿಗೆ ಅನುಕೂಲವಾದಂತಹ ರೀತಿಯಲ್ಲಿ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಅಂತೆಯೇ ಕರ್ನಾಟಕದಲ್ಲಿ ಯಾವ ರೀತಿ ರೂಲ್ಸ್ ಜಾರಿ ಆಗುತ್ತೆ, ಇದರ ಬಗ್ಗೆ ಇವತ್ತಿನ ಮೀಟಿಂಗ್ ನಲ್ಲಿ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಲಾಕ್ಡೌನ್, ಸೆಮಿ ಲಾಕ್ಡೌನ್, ಸ್ಟ್ರಿಕ್ಟ್ ರೂಲ್ಸ್, ಇದೆಲ್ಲದರ ಕುರಿತಂತೆ ಕೊರೋನಾ ಒಮೈಕ್ರಾನ್ ಕಂಟ್ರೋಲ್ಗೆ ಇವತ್ತು ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ. ಈಗ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸೆಮಿ ಲಾಕ್ಡೌನ್ ಸೇರಿದಂತೆ ಅವರಿಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಅವರು ನಿರ್ಬಂಧಗಳನ್ನ ಹಾಕೊಂಡಿರುವಂಥದ್ದು. ಸೊ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ನಿರ್ಬಂಧಗಳು, ಲಾಕ್ಡೌನ್ ಜಾರಿ ಆಗಬಹುದು ಅನ್ನುವಂತಹ ಕುತೂಹಲ ಇದೆ. ಸೊ ಇವತ್ತಿನ ಮೀಟಿಂಗ್ ಅಲ್ಲಿ ಏನೆಲ್ಲ ಮಹತ್ವದ ಚರ್ಚೆ ನಡೆಯೋ ಸಾಧ್ಯತೆ ಇದೆ? ಖಂಡಿತವಾಗ್ಲೂ ಸೌಮ್ಯ, ಇವತ್ತಿನ ಸಭೆ ಏನಿದೆ ಪ್ರಮುಖವಾಗಿ ಒಂದು ನಿರ್ಣಾಯಕವಾಗಿದೆ. ಯಾಕಂದ್ರೆ ಕೋವಿಡ್ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನ ವಹಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಬೆಂಗಳೂರಲ್ಲಿ ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಒಮೆಕ್ರಾನ್ ಆತಂಕ ಕೂಡ ರಾಜ್ಯದಲ್ಲಿ ಇರುವಂತದ್ದು, ಮತ್ತೆ ಆರೋಗ್ಯ ಇಲಾಖೆ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಆರೋಗ್ಯ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ನೀಡಬೇಕು, ಮತ್ತೆ ಬೆಡ್ ವ್ಯವಸ್ಥೆ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ನಿಟ್ಟಿನ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದ್ರ ಜೊತೆಗೆ ಮುಖ್ಯವಾಗಿ ಜನರು ಸೇರುವಂತಹ ಸ್ಥಳಗಳಲ್ಲಿ ಯಾವ ರೀತಿಯಾದಂತಹ ನಿರ್ಬಂಧವನ್ನು ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೆ ರಾಜ್ಯ ಸರ್ಕಾರ ಕೂಡ ಒಂದು ರೀತಿ ಚಿಂತನೆಯನ್ನು ಮಾಡಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಒಂದು ರೀತಿ ಅದನ್ನ ಪರಿಶೀಲಿಸುವಂತಹ ಒಂದು ಕೆಲಸವನ್ನ ಮಾಡೋದ್ರ ಮೂಲಕವಾಗಿ ಅದನ್ನ ರಾಜ್ಯದಲ್ಲೂ ಕೂಡ ಜಾರಿ ಮಾಡೋದಕ್ಕೂ ಕೂಡ ಚಿಂತನೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಒಂದಷ್ಟು ಜನ ಸಚಿವರುಗಳು ಕೂಡ ಸುಳಿವನ್ನು ಕೊಟ್ಟಿದ್ದಾರೆ ಲಾಕ್ಡೌನ್ ಮಾಡುವಂತಹ ಒಂದು ಮಾಡೋದ್ರ ಮೂಲಕವಾಗಿ. ಈಗ ಏನು ವೇಗ ಕೋವಿಡ್ ಪ್ರಮಾಣದ ವೇಗ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಈಗಲೇ ಕಡಿಮೆ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗಲ್ಲ ಅನ್ನುವಂಥದ್ದು ಕೂಡ ಸಚಿವ ಸಂಪುಟ ಸಚಿವರದ್ದು ಮತ್ತೆ ಸರ್ಕಾರದ ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಆಗಿದೆ. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಮುಖ್ಯಮಂತ್ರಿಗಳು ತಜ್ಞರ ಜೊತೆಗೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಸಂಜೆ 6:30ಕ್ಕೆ ನಡೆಯುವಂತಹ ಸಭೆಯಲ್ಲಿ ತಜ್ಞರು ಏನ್ ಸಲಹೆಗಳನ್ನು ಕೊಡ್ತಾರೆ, ಆ ಒಂದು ಸಲಹೆಗಳನ್ನು ಆಧಾರದ ಮೇಲೆ ಒಂದಷ್ಟು ಬಿಗಿಯಾದಂತಹ ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಏನ್ ತಜ್ಞರು ಎಲ್ಲಾ ಸಲಹೆಗಳನ್ನು ಕೊಡ್ತಾರೆ ಯಥಾವತ್ತಾಗಿ ಆ ಒಂದು ಸಲಹೆಗಳನ್ನು ಜಾರಿ ಮಾಡೋದಕ್ಕೆ, ಅಂದ್ರೆ ಜನವರಿ 7ನೇ ತಾರೀಕಿಂದನೇ ಜಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡಿದ್ದಾರೆ. ಈಗಾಗಲೇ ಜನವರಿ 7ನೇ ತಾರೀಕುವರೆಗೂ ಕೂಡ ನೈಟ್ ಕರ್ಫ್ಯೂ ಇರುವಂತದ್ದು. ಹೀಗಾಗಿ ಜನವರಿ 7ರ ನಂತರವಾಗಿ ಹೊಸ ರೂಲ್ಸ್ ಗಳನ್ನ ಏನಾದರೂ ತೀರ್ಮಾನ ಮಾಡುತ್ತಂದ್ರೆ ಜನವರಿ 7ರ ನಂತರವಾಗಿ ಜಾರಿಯನ್ನ ಮಾಡಲಾಗುತ್ತೆ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು ಒಂದು ಲಾಕ್ಡೌನ್ ಆಗಿರ್ಬೋದು, ಮತ್ತೆ ಸೆಮಿ ಲಾಕ್ಡೌನ್ ಆಗಿರ್ಬೋದು, ಮತ್ತೆ ವೀಕೆಂಡ್ ಲಾಕ್ಡೌನ್ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಒಂದ್ ವೇಳೆ ಏನಾದರೂ ಲಾಕ್ಡೌನ್ ಮಾಡಿದ್ರೆ ಆರ್ಥಿಕ ವ್ಯವಸ್ಥೆಗೆ ಪೆಟ್ಟಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ, ಜನರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಮೊದಲು ಸೆಮಿ ಲಾಕ್ಡೌನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಒಂದ್ ವೇಳೆ ತಜ್ಞರು ಯಾವೆಲ್ಲ ಸಲಹೆಗಳನ್ನ ಕೊಡ್ತಾರೆ, ಒಂದ್ ವೇಳೆ ಲಾಕ್ಡೌನ್ ಮಾಡಿ ಅನ್ನುವಂತ ಏನಾದ್ರು ಸಲಹೆಯನ್ನು ಕೊಟ್ಟರೆ ಸರ್ಕಾರ ಕೂಡ ಲಾಕ್ಡೌನ್ ಬಗ್ಗೆ ಕೂಡ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಸೆಮಿ ಲಾಕ್ಡೌನ್ ಮಾಡೋದ್ರ ಮೂಲಕವಾಗಿ ಹಂತ ಹಂತವಾಗಿ ಸ್ವಲ್ಪ
ಕೋವಿಡ್ ಕಡಿಮಾಣ ಹಾಕಿ ಅನ್ನೋದ್ರ ಬಗ್ಗೆ ಏನು ಸಲಹೆಯನ್ನು ಕೊಟ್ರೆ ಸೆಮಿ ಲಾಕ್ಡೌನ್ ಮಾಡುವಂತ ತೀರ್ಮಾನವನ್ನು ಕೂಡ ಸರ್ಕಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಏನೇ ಇದ್ರೂ ಕೂಡ ಅಂತಿಮವಾಗಿ ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಅವರ ಸಲಹೆಗಳನ್ನ ನಾಳಿನ ಅಂದ್ರೆ ಗುರುವಾರ ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಸಚಿವ ಸಂಪುಟ ಸದಸ್ಯರು ಏನ್ ಹೇಳ್ತಾರೆ ಅದರ ಆಧಾರದ ಮೇಲೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಒಟ್ಟಾರೆಯಾಗಿ ಸೌಮ್ಯ ಇವತ್ತು ಸಂಜೆ ನಡೆಯುವಂತ ಸಭೆಯಲ್ಲಿ ಬಹಳಷ್ಟು ಕುತೂಹಲ ಮೂಡಿಸಿದೆ. ತಜ್ಞರು ಏನ್ ಹೇಳ್ತಾರೆ ಕೋವಿಡ್ ನಿಯಂತ್ರಣ ಸಂಬಂಧಪಟ್ಟಂತೆ ಆಗಿರಬಹುದು ಮತ್ತೆ ಟಫ್ ರೂಲ್ಸ್ ಸಂಬಂಧಪಟ್ಟಂತೆ ಏನ್ ಸಲಹೆಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡೋದ್ರ ಮೂಲಕವಾಗಿ ಮುಖ್ಯಮಂತ್ರಿಗಳು ಇವತ್ತೇ ಸಭೆ ನಂತರವಾಗಿ ಒಂದಷ್ಟು ಟಫ್ ರೂಲ್ಸ್ ಅನ್ನ ರಾಜ್ಯದಲ್ಲಿ ಲಾಕ್ಡೌನ್ ಆಗಿರಬಹುದು, ವೀಕೆಂಡ್ ಲಾಕ್ಡೌನ್ ಆಗಿರಬಹುದು ಮತ್ತೆ ಸೆಮಿ ಲಾಕ್ಡೌನ್ ಆಗಿರಬಹುದು ಈ ರೀತಿಯಾದಂತಹ ಟಫ್ ರೂಲ್ಸ್ಗಳನ್ನ ಜಾರಿ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ನವಿತಾ ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ.